ಇವಾಗ ಅವರೆಕಾಳು ಸೀಸನ್ನು, ಅವರೆಕಾಳು, ಹಸಿ ತೊಗರಿ ಕಾಳು, ಹಸಿ ಅಲಸಂದೆ ಕಾಳು ಸೀಸನ್ನು. ನಾವು ಎಷ್ಟೇ ಎಚ್ಚರಿಕೆಯಿಂದ ಅವರೆಕಾಳು ಎಲ್ಲ ಹಸಿ ಕಾಳುಗಳನ್ನು ನೋಡಿ ಬಿಡಿಸಿದ್ರು, ಆಮೇಲೆ ನೋಡಿದ್ರೆ ಅದರಲ್ಲಿ ಹುಳಗಳು ಮೊಟ್ಟೆಗಳು ಚಿಕ್ಕ ಚಿಕ್ಕದು ಇದ್ದೇ ಇರುತ್ತೆ. ಅದು ಒಂದು ನೈಟ್ ಏನಾದರೂ ಬಿಟ್ಟು ನೋಡಿದ್ರೆ ನೆಕ್ಸ್ಟ್ ಡೇ ಸಣ್ಣ ಸಣ್ಣ ಮೊಟ್ಟೆಗಳು ಕಾಣಿಸುತ್ತೆ. ಬಟ್ ಅದು ಹಾಗೆ ನಮಗೆ ತೆಗಿಯೋಕ್ಕೂ ಗೊತ್ತಾಗಲ್ಲ, ಏನು ಮಾಡೋದು ಗೊತ್ತಾಗಲ್ಲ, ಯೂಸ್ ಮಾಡೋದೋ ಬೇಡವೋ ಅನ್ನೋದೊಂದು ಡೈಲಮದಲ್ಲಿ ಇದ್ಬಿಡ್ತೀವಿ. ಅದನ್ನು ಹುಳಗಳನ್ನ ಈ ಕಾಳುಗಳಿಂದ ಹೇಗೆ ನ್ಯಾಚುರಲ್ ವೇನಲ್ಲಿ ಬೇರೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ತೋರಿಸ್ತೀನಿ. ಎಷ್ಟು ಕೊಂಡಿದ್ದೀನಿ, ಒಂದು ಮೊರದಲ್ಲಿ ಕೂಡ ಕೇರಿ ಕೂಡ ಮಾಡ್ಬೋದು, ಇಲ್ಲದೆ ಹೋದರೆ ಈ ಥರ ದೊಡ್ಡ ಕಣ್ಣಿಂದು ಈ ಥರ ಜರಡಿಲಿ ಕೂಡ ಮಾಡ್ಬೋದು. ನಾನು ಇವಾಗ ಈ ಕಾಳಿಗೆ, ಹಸಿ ಕಾಳಿಗೆ ಒಂದು ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಕಲಸ್ಬೇಕು. ಈ ಥರ ಕಲಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಇದನ್ನು ಕಲಸಿ 5 ಮಿನಿಟ್ಸ್ ಆಗಿದೆ. ನಿಮಗೆ ಮೊರದಲ್ಲಿ ಕೇರಕ್ಕೆ ಬಂದರೆ ಇದು ಕೇರೋದು ಅಂತ ಹೇಳ್ತಾರೆ. ಇದನ್ನು ಇದು ಬಂದರೆ ಇಷ್ಟನ್ನು ಈ ಮೊರಕ್ಕೆ ಹಾಕ್ಕೊಂಡ್ಬಿಟ್ಟು ಹೀಗೆ ನಿಧಾನಕ್ಕೆ ಕೇರಬೇಕು. ನೋಡಿ, ಈ ಇದು ಹಿಟ್ಟು ಜೊತೆ, ರಾಗಿ ಹಿಟ್ಟು ಜೊತೆ ಸಣ್ಣ ಸಣ್ಣ ಮೊಟ್ಟೆಗಳು ಮತ್ತು ಸಣ್ಣ ಸಣ್ಣ ಹುಳಗಳಿದ್ದರೆ ಬಂದ್ಬಿಡುತ್ತೆಲ್ಲ. ಈ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಕೇರಿ ನೋಡಿ, ಸಣ್ಣ ಸಣ್ಣ ಮೊಟ್ಟೆಗಳು, ಸಣ್ಣ ಹುಳಗಳು ಯಾವ ಥರ ಬಂದಿದೆ ಅಂತ ನೋಡಿ. ಇದ್ರ ಜೊತೆ ಕಾಣಿಸ್ತಿದೆಯಾ ನೋಡಿ, ಸಣ್ಣ ಸಣ್ಣ ಮೊಟ್ಟೆ ಹೀಗೆ ನೋಡಿ, ಸಣ್ಣ ಮೊಟ್ಟೆ ನೋಡಿ, ಇದು ಹೇಗೆ ಬಂದಿದೆ, ಇದರಲ್ಲೇ ಇರುತ್ತೆ. ಮತ್ತು ಕೆಟ್ಟೋಗಿರೋದು ಅವರೇ ಇದು ಕಾಳುಗಳಿಗೆ ನೋಡಿ, ಹುಳ ಇದು ಒಂದು ಬಂತು ನೋಡಿ. ಈ ಹಿಟ್ಟು ಆ ಕಾಳಿಂದ ಹುಳನೆಲ್ಲ ಬೇರ್ಪಡಿಸ್ಬಿಡುತ್ತೆ. ನಿಮ್ಗೆ ಈ ಥರ ಮರದಲ್ಲಿ ಕೇರಕ್ಕೆ ಬರಲಿಲ್ಲ ಅಂತ ಅಂದರೆ ಈ ದೊಡ್ಡ ಕಣ್ಣಿನ ಜರಡಿ ಇದೆ ಅಲ್ವಾ, ಈ ಜರಡಿಗೆ ಹಾಕ್ಕೊಳ್ಳೋದು ಇದನ್ನು. ಇದು ಅದು ತೋರಿಸ್ತೀನಿ ಇವಾಗ. ಜರಡಿ ಹಾಕ್ಕೊಂಡು, ಜರಡಿಗೆ ಕಾಳು ಹಾಕ್ಕೊಂಡು ನೋಡಿ, ಈ ಥರ ಜರಡಿ ಆಡಿದ್ರು ಎಲ್ಲ ಬೀಳುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಬಿದ್ದಿದೆ ನೋಡಿ, ಮೊಟ್ಟೆ ಹುಳಗಳು ಎಲ್ಲದಿವೆ. ಈ ಥರ ಉಜ್ಜಿ ಉಜ್ಜಿ ಹೀಗೆ ಜರಡಿ ಆಡಿದ್ರೆ ಎಲ್ಲ ಹುಳ ಎಲ್ಲ ಬಂದ್ಬಿಡುತ್ತೆ. ಈ ಸೀಸನ್ಗೆ ಈ ಅವರೆಕಾಳು ಮತ್ತು ಹಸಿ ಕಾಳುಗಳನ್ನ ಕ್ಲೀನ್ ಮಾಡೋದು ಒಂದು ಸೂಕ್ತವಾದ ಮೆಥಡ್ಡು ಅಂತ ಅಂದ್ಕೊಳ್ತೀನಿ. ಇದನ್ನು ಪ್ಲೀಸ್ ಇದೆಲ್ಲ ಟ್ರೈ ಮಾಡಿ, ಫಾಲೋ ಮಾಡಿ. ಇದನ್ನು ನೋಡಿ, ಈಗ ಕ್ಲೀನಾಗಿ ಕಾಳೆಲ್ಲ ಸಿಕ್ತು ನಮಗೆ. ಇವಾಗ ನಾವು ಧೈರ್ಯವಾಗಿ ಯೂಸ್ ಮಾಡ್ಬೋದು, ಏನು ಭಯ ಇಲ್ಲದ, ಹುಳ ಇರುತ್ತಾ ಇಲ್ಲ ಸಣ್ಣ ಸಣ್ಣ ಮೊಟ್ಟೆಗಳಿರುತ್ತಾ ಅಂತ ಅಂದ್ಬಿಟ್ಟು. ನಾರ್ಮಲಿ ಇದು ಈ ಮೊಳಕೆ ಬರೋ ಜಾಗ ಇರುತ್ತಲ್ಲ, ಇದರಲ್ಲೇ ಮೊಟ್ಟೆಗಳು ಬರೋದು ನೋಡಿ. ಈ ಥರದ್ರಲ್ಲಿ ಈ ಮೊಳಕೆ ಬರೋ ಜಾಗ ಇದು, ಈ ಜಾಗದಲ್ಲೇ ಮೊಟ್ಟೆಗಳು ಅಕ್ಯುಮುಲೇಟ್ ಆಗೋದು. ಈ ಒಂದು ಚಿಕ್ಕ ಮೆಸೇಜ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವೀಣಾ ಶ್ರೀಧರ್ಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.